ಮಾಡಿ ವೇದಿಕೆಗೆ ಮತ್ತೊಮ್ಮೆ ಆತ್ಮೀಯ ಸ್ವಾಗತ ನಿಮಗೆ ಬಾಲದಾರಿಯಲ್ಲಿ ನಾವೆಲ್ಲರೂ ಕೂಡ ಕಾಯ್ತಾ ಇರುವಂತಹ ಸಿನಿಮಾ ಮತ್ತೊಮ್ಮೆ ಪ್ರೀತಿಯನ್ನ ಹಂಚೋರಾಗಿ ಕಾಣಿಸ್ತೀರಾ ಗೊತ್ತಿಲ್ಲ ಸೆಪ್ಟೆಂಬರ್ 28ಕ್ಕೆ ಸಿನಿಮಾ ಬರ್ತಾ ಇದೆ ಏನು ಹೇಳ್ತೀರಿ ನಮಸ್ಕಾರ 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 ಬಾಲದಾರಿಯಲ್ಲಿ ನನ್ನ ಚಿತ್ರಜೀವನದಲ್ಲಿ ಒಂದು ಬೇರೆ ತರದ ಒಂದು ಕಥೆ ಬೇರೆ ತರದ ಒಂದು ಪರ್ಫಾರ್ಮೆನ್ಸ್ ಇರುವಂತಹ ಸಿನಿಮಾ ಸೊ ಇಂತಹ ಒಂದು ಸಿನಿಮಾ ನನಗೆ ಕೊಟ್ಟಂತಹ ಪ್ರೀತಮ್ ಗುಬ್ಬಿಗೆ ನನ್ನ ಕ್ಲಾಸ್ಮೇಟು ನಾವಿಬ್ಬರು ಜೊತೆಯಲ್ಲಿ ಬೆಳೆದವರು ಸೊ ಅವನಿಗೆ ಥ್ಯಾಂಕ್ ಯು ವೆರಿ ಮಚ್ ನಾವಿಬ್ಬರು ಜೊತೇಲಿ ಓದ್ಕೊಂಡು ಜೊತೇಲಿ ಕಥೆಗಳು ಮಾಡಿಕೊಂಡು ಬರ್ತಿದ್ವಿ ಸೊ ನಾವು ಯಾವತ್ತೂ ಅಂದ್ಕೊಂಡಿರಲಿಲ್ಲ ನಾವು ಬರೀ ರೊಮ್ಯಾಂಟಿಕ್ ಸಿನಿಮಾ ಮಾಡ್ತೀವಿ ಅಂತ ಬಟ್ ಗುಬ್ಬಿ ಜೊತೆ ಮಾತಾಡಿದಾಗೆಲ್ಲ ಅವನು ಬರೀ ರೊಮ್ಯಾಂಟಿಕ್ ಸಿನಿಮಾ ಬಗ್ಗೆನೇ ಮಾತಾಡೋನು ಎಮೋಷನ್ನು ಲವ್ ಅಳೋದು ಯಾರಿಗೋ ಹೋಗಿ ಏನೋ ಹೆಲ್ಪ್ ಮಾಡ್ತಾನೆ ಅವನಿಗೆ ಕಷ್ಟ ಆಗ್ಬಿಡುತ್ತೆ ಅಂತ ಸೊ ನಾನು ಅವ್ನು ಯಾವಾಗಲೂ ಕೇಳ್ತಿದ್ದೆ ಇದು ಹ್ಯಾಕ್ ಮಿಕ್ಸ್ ಮಾಡ್ತೀಯ ರೊಮ್ಯಾನ್ಸು ಲವ್ ಹಾರ್ಟ್ ಬ್ರೇಕು ಇದು ಹ್ಯಾಕ್ ಮಿಕ್ಸ್ ಮಾಡ್ತೀಯ ಅಂತ ಅವನೇನು ಹೇಳಲಿಲ್ಲ ಆದರೆ ಕ್ಲಾಸ್ಮೇಟ್ ಅಲ್ಲ ನಂಗೆ ಗೊತ್ತಾಯಿತು ಸಂಜೆ ಹೊತ್ತು ಅವ್ನು ಚೆನ್ನಾಗಿ ಮಿಕ್ಸ್ ಮಾಡ್ತಾನೆ ಸೊ ಅವಾಗ ಗೊತ್ತಾಯ್ತು ಈ ಮಿಕ್ಸಿಂಗು ಈ ಮಿಕ್ಸಿಂಗು ಕನೆಕ್ಷನ್ ಇದೆ ಅಂತ ಮುಂಗಾರು ಮಳೆ ಕಥೆ ನನಗೆ ಫಸ್ಟ್ ಹೇಳಿದ್ದೆ ಗುಬ್ಬಿ ಅದು ಮಿಕ್ಸಿಂಗ್ ಟೈಮಲ್ಲಿ ಇದೆಲ್ಲ ಹೊರತುಪಡಿಸಿದ್ರೆ ವೆರಿ ಎಮೋಷ್ನಲ್ ಡೈರೆಕ್ಟರ್ ಏನಾದರೂ ಆ್ಯಕ್ಟ್ ಮಾಡ್ತಿದ್ರೆ ನಗುವಂತಹ ಸೀನ್ ಇದ್ರೆ ಕಟ್ ಹೇಳೋದೇ ಇಲ್ಲ ನಗ್ತಾನೆ ಇರ್ತಾನೆ ಅವ್ನು ಪಡೆದವನು ನಾವು ಅಲ್ಲಿಂದ ಹೇಳ್ಬೇಕು ಓಯ್ ಪ್ರೀತು ಕಟ್ ಮಾಡೋ ಕಟ್ ಮಾಡೋ ಅಂತ ಎಮೋಷ್ನಲ್ ಸೀನ್ ಇದ್ರೆ ಅಳ್ತಾನೆ ಇರ್ತಾನೆ ಕೂತ್ಕೊಂಡು ಏಯ್ ಸಾಕ್ ಬಿಡಲ್ಲ ಅವ್ರು ಯಾಕೋ ಅಳ್ತೀಯ ಆಡಿಯನ್ಸ್ ನೋಡ್ಬಿಟ್ಟು ಅವ್ರು ಡಿಸೈಡ್ ಮಾಡ್ತಾರೆ ಅಳೋದ ಸುಮ್ಮನಿರೋದು ಅಂತ ನೀನು ಯಾಕೆ ಅಳ್ತೀಯ ಅಂತ ಬಟ್ ದಿಸ್ ಫಿಲ್ಮ್ ನನಗೆ ಮತ್ತೆ ಪ್ರೀತುಗೆ ವೆರಿ ಕ್ಲೋಸ್ ಟು ಅವರ್ ಹಾರ್ಟ್ ತುಂಬಾನೇ ಬಹಳ ಇಷ್ಟಪಟ್ಟು ಮಾಡಿದ್ವಿ ಬಾಲದಾರಿಯಲ್ಲಿ ಇಟ್ಸ್ ನಾಟ್ ಎ ಲವ್ ಸ್ಟೋರಿ ಇಟ್ಸ್ ಎ ಸ್ಟೋರಿ ಅಬೌಟ್ ಲವ್ ಅಂತ ಪ್ರೀತಿಯ ಬಗ್ಗೆ ಕಥೆ ಇದು ಅಂತ ಬಾಲದಾರಿಯಲ್ಲಿ ಟೈಟ್ಲು ಹ್ಯಾಕ್ ಬಂತು ಅನ್ನೋದೇ ಒಂದು ಅದ್ಭುತ ಯಾವ ಟೈಟ್ಲು ಅಂತ ಇದು ಮಾಡ್ತಿದ್ವಿ ಆವಾಗ ನಾವು ಕೇಳದಂತ ಹಾಡಿದ್ವಿ ಬಾಲದಾರಿಯಲ್ಲಿ ಚಂದ್ರ ಮೇಲೆ ಬಂದ ಅಂದ ನೋಡು ಎಂಥ ಚಂದ ರಾತ್ರಿಯಾಯ್ತು ಮಲಗು ನನ್ನ ಪುಟ್ಟ ಕಂದ ನನ್ನ ಪುಟ್ಟ ಕಂದ ಈ ಹಾಡು ಕೇಳಿದ ತಕ್ಷಣ ನಾವಿಬ್ರು ಏಯ್ ನಮ್ಮ ಟೈಟ್ಲಿಗೂ ಇದಕ್ಕೂ ಸಖತ ಇದೆಯಲ್ಲ ಸಾಂಗು ಅಂತ ಹೇಳಿ ಫಿಕ್ಸ್ ಮಾಡಿದ್ವಿ ಸೊ ಬಾನದಾರಿಯಲ್ಲಿ ಅಂತ ಇಟ್ಟು ಕೆಳಗೆ ಒಂದು ಟ್ಯಾಗ್ ಕೊಡಬೇಕಲ್ಲ ನೋಡು ಎಂಥ ಚಂದ ಅಂತ ಮಾಡಿದ್ವಿ ನನಗೆ ಈ ಹಾಡಲ್ಲಿ ತುಂಬ ರಗೋಣ ಹಾಂಟಿಂಗ್ ಅನ್ಸೋದು ತುಂಬ ಹಾಂಟಿಂಗ್ ಅನ್ಸೋದು ಈ ಹಾಡಲ್ಲಿ ನಮ್ಮ ಬಾಲದಾರಿಯಲ್ಲಿ ಸಿನಿಮಾ ನೋಡಿದಾಗ ನಾನು ಹೇಳೋದು ಅಕ್ಷರ ಸಹ ನಿಜ ಅನ್ಸುತ್ತೆ ನೀನಾಡೋ ಮಾತೆಲ್ಲ ಹೂವಿನಂತೆ ನಗುವಾಗ ನಿನ ಮಗುವು ಹೂವಿನಂತೆ ನೀನೊಂದು ಸಕ್ಕರೆಯ ಗೊಂಬೆಯಂತೆ ಮಗುವೆ ನೀ ನನ್ನ ಪ್ರಾಣದಂತೆ ನನ್ನ ಪ್ರಾಣದಂತೆ ಈಗ ಈ ನಾಲ್ಕು ಸಾಲು ನಮ್ಮನ್ನು ಭಾಳ ಹಾಂಟ್ ಮಾಡ್ತು ಸೊ ಏನು ಮಾಡಿದ್ವಿ ಈ ಸಾಲುಗಳನ್ನ ಇಟ್ಕೊಂಡು ಯಾವ ಥರ ನಾವು ಇನ್ನೂ ಕಥೆಯಲ್ಲಿ ಒಂದು ಗಟ್ಟಿತನ ತರ್ಬೋದು ಅಂತ ತರಿಸಿ ಸಿನಿಮಾ ಮಾಡಿದ್ವಿ ಸೊ ಆಲ್ ಕ್ರೆಡಿಟ್ ಗೋಸ್ ಟು ಪ್ರೀತಮ್ ಗುಬ್ಬಿ ಆ್ಯಂಡ್ ನಮ್ಮ ಪ್ರೊಡಕ್ಷನ್ ಹೌಸ್ ನಮ್ಮ ಶ್ರೀವಾರೆ ಪ್ರೊಡಕ್ಷನ್ ಹೌಸ್ ಅವರು ಕೂಡ ಭಾಳ ಇಷ್ಟಪಟ್ಟು ಮಾಡಿದ್ರು ಒಂದು ಸ್ಪೆಷಲ್ ಮೆನ್ಷನ್ ನಾನು ಮಾಡಲೇಬೇಕು ನನ್ನ ಡಿ ಒ ಪಿ ಅಭಿಗೆ ಹ್ಯಾಟ್ಸ್ ಆಫ್ ಒಂದು ಜೋರ್ ಚಪ್ಪಾಳೆ ಅಭಿಗೆ ಬಿಕಾಸ್ ಕೀನ್ಯಾಲಿ ಪರಿಸ್ಥಿತಿ ಹೇಗಿತ್ತು ಅಂದರೆ ನಮಗೆ ಇದ್ದಂಥ ಪರ್ಮಿಷನ್ನು 25-26 ದಿನ ಕೆಲಸ ಇದ್ದಿದ್ದು ಜಾಸ್ತಿ ಸೊ ನಾವೆಲ್ಲ 3:30-4 ಗಂಟೆಗೆ ಎದ್ದೊಳ್ತಾ ಇದ್ವಿ 3:30-4 ಗಂಟೆಗೆ ಎದ್ದು ಅಲ್ಲಿಂದ 2 ಅವರ್ ಜರ್ನಿ ಮಾಡಬೇಕು ಇಲ್ಲ 1.5 ಅವರ್ ಕಾರಲ್ಲಿ ಜೀಪಲ್ಲಿ ಹೋಗಬೇಕು ಜೀಪಲ್ಲಿ ಹೋಗಿ
ಶೂಟ್ ಮಾಡಬೇಕು, ಅವರು ಎಲ್ಲಿ ಹೇಳ್ತಾರೋ ಅಲ್ಲೇ ಶೂಟ್ ಮಾಡಬೇಕು, ನಾವು ಆ ಕಡೆ ಈ ಕಡೆ ಎಲ್ಲ ಹೋಗೋ ಹಾಗಿಲ್ಲ. ಅಷ್ಟು ಕಷ್ಟದಲ್ಲಿ ಪ್ಯಾಕಪ್ ಆದ್ಮೇಲೆ ನಾನಾಗ್ಲಿ ರಘುವಣ್ಣ ಆರ್ಟಿಸ್ಟ್ ಎಲ್ಲ ಹೋಗ್ಬಿಡ್ತಿದ್ವಿ. ಬಟ್ ರಾತ್ರಿ 12-1 ಗಂಟೆವರೆಗೂ ಅಭಿ ಮತ್ತೆ ಡೈರೆಕ್ಷನ್ ಟೀಮ್ ಕೂತ್ಕೊಂಡು ನಾಳೆ ಏನು ಕೆಲಸ ಮಾಡೋದು, ನಾಳೆ ಈ ಸೀನ್ ಹ್ಯಾಕ್ ಶೂಟ್ ಮಾಡೋದು ಅಂತ ಸ್ಕೆಚ್ ಹಾಕೊಂಡು ಕೂತ್ಕೋತಾ ಇದ್ರು. ಅಭಿ ಫ್ಯಾಂಟಾಸ್ಟಿಕ್ ವರ್ಕ್, ಇವತ್ತು ನೀವು ಪಟ್ಟಿರೋ ಕಷ್ಟ ಒಂದೊಂದು ಫ್ರೇಮಲ್ಲೂ ಕಾಣಿಸ್ತಾ ಇದೆ ಅಭಿ. ಜೊತೆಯಲ್ಲಿ ನಮ್ಮ ಮಾಸ್ತಿ, ನಮ್ಮ ಕನ್ನಡ ಚಿತ್ರರಂಗದ ಆಸ್ತಿ. ಯಾಕೆ ಹೇಳ್ತೀನಿ ಅಂದ್ರೆ ಈ ಲವ್ ಸ್ಟೋರಿಗೂ ಮಾಸ್ತಿಗೂ ಸಂಬಂಧನೇ ಇಲ್ಲ, ಸಂಬಂಧನೇ ಇಲ್ಲ. ಸುಖ ಬಾಟ್ಲಿಡಿ ಮಚ್ಚಿಡಿ ಬಡಿ ಬದ್ಲಾವಳು ಎಲ್ಲೋ ಇದ್ದಾವಳೆ ಆ ಥರ ಡೈಲಾಗು. ನಾನು ಪ್ರೀತು ಈ ಕತೆ ಮಾಡಿದಾಗ ತುಂಬ ಬೇರೆ ಥರದ್ದೇ ಇದೆ, ಮಾಸ್ ಎಲಿಮೆಂಟು ಇದೆ, ಪ್ಲಸ್ ಅವ್ನು ತುಂಬ ಹಾರ್ಶ್ ಹುಡುಗ. ಇದ್ರಲ್ಲಿ ಫಸ್ಟ್ ಮಾಸ್ತಿ ಅವ್ರು ಹೇಳ್ಬೇಕಾದ್ರೆ ಹೇಳಿದ್ರು ಹೀರೋ ತುಂಬ ಮುಂಗೋಪಿ ಇರ್ತಾನೆ, ಸಿಡ್ಕ ಇರ್ತಾನೆ, ಏನು ಬೇಕಾದರೂ ಮಾತಾಡ್ಬಿಡ್ತಾನೆ ಮಾಸ್ತಿ. ಬಟ್ ಹೋಗ್ತಾ ಹೋಗ್ತಾ ತನ್ನ ಪ್ರೀತಿಗೋಸ್ಕರ ಹೇಗೆ ಅವನು ಚೇಂಜ್ ಆಗ್ತಾ ಹೋಗ್ತಾನೆ, ಒಂದು ಡೆಪ್ತ್ ಇರಬೇಕು, ಆ ಡೆಪ್ತಲ್ಲಿ ಸ್ವಲ್ಪ ಫಿಲಾಸಫಿನೂ ಇರಬೇಕು ಮಾಸ್ತಿ ಅಂತ ಹೇಳಿ ಅವ್ರ ಕೈಲಿ ಬರ್ಸಿದ್ವಿ. ಆ ಡೈಲಾಗ್ ಇದೆಯಲ್ಲ, ಇಲ್ಲಿ ಹೊಡೆದಿದ್ದು ಮರ್ತ್ಬಿಡ್ಬೋದು ಆದರೆ ಈ ನೋವಿದೆಯಲ್ಲ ಅದು ಮರೆಯೋಕ್ಕಾಗಲ್ಲ ಅಂತ. ಸೊ ಅಕ್ಷರ ಸಹ ನಿಜವಾದ ಮಾತು ಮಾಸ್ತಿ, ಫ್ಯಾಂಟಾಸ್ಟಿಕ್, ತುಂಬ ಚೆನ್ನಾಗಿ ಮಾಡಿದ್ರಿ. ಆ್ಯಂಡ್